ಕೃಷಿ ಮಾಡೋ ಮನಸ್ಸಿದ್ರೆ ಕೋಟಿ ಬಂಡವಾಳ ಬೇಕಿಲ್ಲ, ಎಕರೆ ಜಾಗ ಬೇಕೇ ಇಲ್ಲ, ಕೆಲಸದವರನ್ನ ಹುಡುಕಬೇಕಾಗಿಲ್ಲ, ಬಿಸಿಲು ಮಳೆಯಲ್ಲಿ ಶ್ರಮಿಸಬೇಕಿಲ್ಲ. ನಿಮ್ಮ ಮನೆಯ ಕಡುಮಾಡಿನಲ್ಲೇ ನೀವು ಈ ಕೃಷಿ ಮಾಡಿ 2 ಲಕ್ಷ ಸಂಪಾದನೆ ಮಾಡಬಹುದು. 1 ಕೆಜಿಗೆ 2 ರಿಂದ 5000 ದರ ನೀವು ಪಡೆಯಬಹುದು. ಯಾವುದು ಆ ಕೃಷಿ ಅಂತೀರಾ? ಅದು ಮತ್ತ್ಯಾವುದು ಅಲ್ಲ, ಕಿರುಜೇನು ಕೃಷಿ. ಕಿರುಜೇನು ಇದನ್ನ ಸೊಳ್ಳೆ ಜೇನು, ಮೊಜಂಟಿ ಜೇನು, ಮಿಸ್ರಿ ಜೇನು, ಇಂಗ್ಲಿಷ್ ನಲ್ಲಿ ಸ್ಟಿಂಗ್ಲೆಸ್ ಬೀ ಅಂತ ಕರೀತಾರೆ. ಇದರ ತುಪ್ಪ ಜೇನಿಗಿಂತ ದುಬಾರಿ. ಮುಷ್ಟಿಯಷ್ಟೇ ಅಗಲದ ಇದರ ಗೂಡಿನಲ್ಲಿ ಸಿಗೋ ತುಪ್ಪ ಔಷಧೀಯ ಆಗರ. ಬರೇ 150 ಒಕ್ಕಲು ಅಂದ್ರೆ ಕುಟುಂಬವನ್ನ ನೀವು ಸಾಕಿದ್ರೆ 2 ಲಕ್ಷ ಆದಾಯ ಪಡೆದುಕೊಳ್ಳಬಹುದು. ಬಿದಿರು, ತೆಂಗಿನ ಚಿಪ್ಪು ಇದ್ರೂ ಸಾಕು, ಈ ಕೃಷಿಯನ್ನ ನೀವು ಆರಂಭಿಸಬಹುದು. ಇದಕ್ಕೆ ಚುಚ್ಚುವ ಗುಣ ಇರದ ಕಾರಣ ಮನೆಯ ಮಾಡಿನಲ್ಲಿ ನೇತು ಹಾಕಿ ಈ ಜೇನು ಸಾಕಣೆ ಮಾಡಬಹುದು. 2018 ರ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ 1.5 ಸಾವಿರ ಕೋಟಿ ಮಾರುಕಟ್ಟೆ ಮೌಲ್ಯ ಜೇನಿಗಿತ್ತು. 2024 ರ ಹೊತ್ತಿಗೆ 2800 ಕೋಟಿಗೆ ಏರಿಕೆ ಆಗಲಿದ್ಯಂತೆ. ವಿಶ್ವ ಮಟ್ಟದಲ್ಲಿ 69,930 ಕೋಟಿ ರೂಪಾಯಿ ಮೌಲ್ಯದ ಜೇನಿನ ಉತ್ಪನ್ನದ ವಹಿವಾಟು ನಡೆಯುತ್ತಿದೆ. ಮಿಸ್ರಿ ಜೇನಿಗೆ ಇರೋ ಡಿಮ್ಯಾಂಡ್ ನೋಡಿನೇ ಫ್ರೀಡಂ ಆಪ್ ರಿಸರ್ಚ್ ಟೀಮ್ ಈ ಕೋರ್ಸ್ ಅನ್ನು ಡಿಸೈನ್ ಮಾಡಿದೆ. ಕಿರುಜೇನು ಸಾಕಣೆ ಬಗ್ಗೆ ಮಾಹಿತಿ ಇಲ್ಲದೆ ಗೂಡು ಮಾಡಿದ್ರೆ ಅದರಲ್ಲಿ ಹಾನಿಕಾರಕ ಹುಳು ಸೇರ್ಕೊಂಡು ಹಾನಿ ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಕಿರುಜೇನು ಸಾಕಣೆಯಲ್ಲಿ ಪ್ರಶಸ್ತಿ ಪಡೆದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ವೆಂಕಟಕೃಷ್ಣ ಅವರೇ ಸ್ವತಃ ಈ ಕೋರ್ಸ್ನಲ್ಲಿ ನಿಮಗೆ ಮಾರ್ಗದರ್ಶನ ಮಾಡಲಿದ್ದಾರೆ. ಹಾಗಿದ್ರೆ ಕೋರ್ಸ್ನಲ್ಲಿ ಏನೇನಿದೆ? ಕೋರ್ಸ್ ಪರಿಚಯ, ಮಾರ್ಗದರ್ಶಕರ ಪರಿಚಯ, ಕಿರುಜೇನು ಸಾಕಣೆ ಮೂಲ ಪ್ರಶ್ನೆಗಳು, ಬಂಡವಾಳ, ಅನುಮತಿ, ಸರ್ಕಾರದ ಸೌಲಭ್ಯ, ಗೂಡಿನ ವಿನ್ಯಾಸ, ಅಗತ್ಯ ಸ್ಥಳ ಮತ್ತು ಸಲಕರಣೆಗಳು, ಜೇನು ಹುಳುಗಳ ಆಯ್ಕೆ ಹೇಗೆ, ಕಿರುಜೇನು ಸಾಕಣೆ ಪ್ರಾಯೋಗಿಕ ವಿವರಣೆ, ಕಿರುಜೇನಿನ ಜೀವನ ಚಕ್ರ, ಜೇನುತುಪ್ಪ ಪಡೆಯುವ ಬಗೆ, ಬೆಲೆ ನಿಗದಿ ಹೇಗೆ, ಮಾರುಕಟ್ಟೆ ಮತ್ತು ರಫ್ತು, ಖರ್ಚು ಮತ್ತು ಆದಾಯ, ಬೇಡಿಕೆ ಮತ್ತು ಪೂರೈಕೆ, ಮಾರ್ಗದರ್ಶಕರ ಸಲಹೆ, ಹೀಗೆ ವಿವಿಧ ಮಾಡ್ಯೂಲ್ಗಳ ಮೂಲಕ ಸಂಪೂರ್ಣವಾಗಿ ನೀವು ಕಲಿಯಬಹುದು. ನೀವು ಕೋರ್ಸ್ ನೋಡಿ ಕಲಿಯೋದಷ್ಟೇ ಅಲ್ಲ, ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೊಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಫ್ರೀಡಂ ಆಪ್ ಮಾರ್ಕೆಟ್ ಪ್ಲೇಸ್ನಲ್ಲಿರುವ 1 ಕೋಟಿಗೂ ಹೆಚ್ಚು ಬಳಕೆದಾರರಿಗೆ ನೀವು ಜೇನನ್ನು ಮಾರಾಟ ಕೂಡ ಮಾಡಬಹುದು. ಹಾಗಿದ್ರೆ ನೀವು ಕೂಡ ಕಿರುಜೇನು ಕೃಷಿ ಮಾಡೋದು ಹೇಗೆ ಅನ್ನೋದನ್ನು ಕಲಿತು ಕೃಷಿ ಮಾಡಿ ಸಕ್ಸಸ್ ಆಗಬೇಕಾ? ಈಗಲೇ ಫ್ರೀಡಂ ಆ್ಯಪನ್ನು ಡೌನ್ಲೋಡ್ ಮಾಡಿ.